ಏನು ಡಿ ರೂಪಾ ಆರೋಪಕ್ಕೆ ರೋಹಿಣಿ ಸಿಂಧೂರಿ ತಿರುಗೇಟನ ಕೊಟ್ಟಿದ್ದಾರೆ. ಮಾಧ್ಯಮ ಹೇಳಿಕೆ ಮೂಲಕ ತಿರುಗೇಟನ ಕೊಟ್ಟಿದ್ದಾರೆ ಸಿಂಧೂರಿ. ಡಿ ರೂಪಾ ನನ್ನ ಮೇಲೆ ಆಧಾರರಹಿತ ಆರೋಪವನ್ನ ಮಾಡಿದ್ದಾರೆ ಅಂತ ರೋಹಿಣಿ ಸಿಂಧೂರಿ ಅವರು ತಿರುಗೇಟನ ಕೊಟ್ಟಿದ್ದಾರೆ. ಮಾಧ್ಯಮ ಹೇಳಿಕೆ ಮೂಲಕ ಸಿಂಧೂರಿ ಅವರು ತಿರುಗೇಟನ ಕೊಟ್ಟಿರುವಂತದ್ದು ಡಿ ರೂಪಾ ಮಾನಸಿಕ ಸ್ಥಿಮಿತವನ್ನ ಕಳ್ಕೊಂಡಿದ್ದಾರೆ ಅಂತ ಮಾಧ್ಯಮ ಹೇಳಿಕೆಯನ್ನ ಕೊಡುವ ಮೂಲಕ ತಿರುಗೇಟನ ಕೊಟ್ಟಿದ್ದಾರೆ. ಸಿಂಧೂರಿ ನನ್ನ ವಿರುದ್ಧ ಸುಳ್ಳು ವೈಯಕ್ತಿಕ ನಿಂದನೆಯನ್ನ ಮಾಡುತ್ತಿದ್ದಾರೆ ಅಂತ ಕೂಡ ರೋಹಿಣಿ ಸಿಂಧೂರಿ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಫೋಟೋ ಯಾರಿ ಕಳುಹಿಸಿದ್ದೇನೆ ಅಂತ, ಹೆಸರನ್ನ ಬಹಿರಂಗಪಡಿಸಲಿ ಅಂತ, ಡಿ ರೂಪಾ ವಿರುದ್ಧ ಕಾನೂನು ಹೋರಾಟ ಮಾಡ್ತೀನಿ ಅಂತ ಡಿ ರೂಪಾ ಆರೋಪಕ್ಕೆ ರೋಹಿಣಿ ಸಿಂಧೂರಿ ತಿರುಗೇಟನ ಕೊಟ್ಟಿದ್ದಾರೆ. ಸೊ ಡಿ ರೂಪಾ ಅವರು ಒಂದಷ್ಟು ಆರೋಪಗಳನ್ನು ಮಾಡಿದರು, ಒಂದು 20 ಪ್ರಶ್ನೆಗಳನ್ನು ಕೂಡ ಮುಂದಿಟ್ಟಿದ್ದಾರೆ. ಅಲ್ಲದೆ ಅವರ ಒಂದಷ್ಟು ಫೋಟೋಗಳನ್ನು ಕೂಡ ಸಾಮಾಜಿಕ ಮಾಧ್ಯಮದಲ್ಲಿ ಹಾಕಿದರು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರೋಹಿಣಿ ಸಿಂಧೂರಿ ಅವರು ತಿರುಗೇಟನ ಕೊಟ್ಟಿದ್ದಾರೆ. ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ವೈಯಕ್ತಿಕ ಹಾಗೆ ಸಾಧಿಸ್ತಾ ಇದ್ದಾರೆ, ಹಾಗೆ ಸಾಧಿಸ್ತಾ ಇರೋದು ಸಮಾಜಕ್ಕೆ ಬಹಳಷ್ಟು ಅಪಾಯಕಾರಿ. ಡಿ ರೂಪಾ ಮಾನಸಿಕ ಸ್ಥಿಮಿತತೆಯನ್ನು ಕಳ್ಕೊಂಡಿದ್ದಾರೆ ಅಂತ ಐಪಿಎಸ್ ರೂಪಾ ಅವರ ವಿರುದ್ಧ ಆರೋಪವನ್ನು ಮಾಡ್ತಾ ಇದ್ದಾರೆ. ನನ್ನ ಸೋಷಿಯಲ್ ಮೀಡಿಯಾಗಳಿಂದ ತೆಗೆದುಕೊಂಡು ಫೋಟೋಗಳನ್ನು ಸಂಗ್ರಹಿಸಿ ನನ್ನ ತೇಜೋವಧೆ ಮಾಡ್ತಿದ್ದಾರೆ ಅಂತ ಕೂಡ ಆರೋಪ ಮಾಡಿದ್ದಾರೆ. ಸರ್ಕಾರದ ಉನ್ನತ ಹುದ್ದೆಯಲ್ಲಿರುವಂತಹ ಅಧಿಕಾರಿಗಳು ಈ ರೀತಿ ಬಹಿರಂಗವಾಗಿ ಕಿತ್ತಾಡ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ವಕೀಲರಾಗಿರುವಂತಹ ಶಂಕರಪ್ಪ ಅವರು ನಮ್ಮ ಜೊತೆ ಲೈವ್ ಕನೆಕ್ಟ್ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಒಂದು ಸರ್ಕಾರದ ಉನ್ನತ ಹುದ್ದೆಯನ್ನ ಅಲಂಕರಿಸಿರುವಂಥದ್ದು, ಉನ್ನತ ಹುದ್ದೆಯಲ್ಲಿರುವಂತಹ ಅಧಿಕಾರಿಗಳಿಗೆ ಒಂದು ನಡಾವಳಿ ಇರುತ್ತೆ. ಅಂದ್ರೆ ಅವರು ಸೋಷಿಯಲ್ ಲೈಫ್ ಅಲ್ಲಿ, ಅವರು ಸಾಮಾಜಿಕ ಜೀವನದಲ್ಲಿ ವೈಯಕ್ತಿಕವಾಗಿ ಅವರು ಧರಿಸುವಂತಹ ಬಟ್ಟೆಯಿಂದ ಹಿಡಿದು ಯಾವ ರೀತಿಯಾಗಿ ಮಾತಾಡಬೇಕು, ಅವರ ಪದ ಪ್ರಯೋಗ ಯಾವ ರೀತಿಯಾಗಿರಬೇಕು, ಈ ಇಂಥದ್ದೇ ರೀತಿಯಲ್ಲಿ ಬಿಹೇವ್ ಮಾಡಬೇಕು ಅನ್ನುವಂಥದ್ದಿರುತ್ತೆ. ಆದರೆ ಈಗ ಒಬ್ಬ IAS ಹಾಗೆ IPS ಅಧಿಕಾರಿಗಳು ಈ ರೀತಿ ಬಹಿರಂಗವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನು ಹಾಕ್ಕೊಂಡು ಕಿತ್ತಾಡ್ತಾ ಇರುವಂಥದ್ದು, ಇದು ಎಷ್ಟು ಮಟ್ಟಿಗೆ ಸರಿ? ಒಂದು ವೇಳೆ ಕಾನೂನು ಮುಖಾಂತರ ಕ್ರಮ ಕೈಗೊಳ್ಳಬಹುದು ಅನ್ನೋದಾದರೆ ಯಾವ ರೀತಿ ಕಾನೂನು ಕ್ರಮವನ್ನು ಕೈಗೊಳ್ಳಬಹುದಾಗುತ್ತೆ ಅಂತ? ನೋಡಿ, ಕಾನೂನು ಕ್ರಮ ಕೈಗೊಳ್ಳೋದಕ್ಕಿಂತ ಮುಂಚಿತವಾಗಿ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ದೇಶದಲ್ಲಿ ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ರಾಜ್ಯದಲ್ಲಿ ಯಾವುದೇ ಅಧಿಕಾರಿಗಳು ತನ್ನದೇ ಆಗಿರ್ತಕ್ಕಂತಹ ನಿಯಮಿತ ವ್ಯಾಪ್ತಿಯೊಳಗೆ ತಾವು ಅಧಿಕಾರವನ್ನು ಚಲಾಯಿಸಬೇಕಾಗ್ತದೆ, ತಾವು ನಡವಳಿಕೆಗಳನ್ನು ಇರಬೇಕಾಗ್ತದೆ. ನಾನು ಈಗ ಇತ್ತೀಚೆಗೆ ಕೇಳ್ಪಟ್ಟಿದ್ದೀನಿ, ಇಬ್ಬರೂ ಅಧಿಕಾರಿಗಳು ಸಹ ಒಳ್ಳೆ ಅಧಿಕಾರಿಗಳಂತ ನನಗೆ ಬಯಸ್ತೀನಿ, ಒಳ್ಳೆ ಅಧಿಕಾರಿಗಳಂತ ನಾನು ಅಂದ್ಕೊಂಡಿದ್ದೀನಿ. ಅದು ಇತ್ತೀಚೆಗೆ ಅನೇಕ ಒಳ್ಳೊಳ್ಳೆ ಕೆಲಸಗಳು ಇಬ್ರು ಸಹ ಮಾಡ್ತಾ ಇದ್ದಾರೆ. ಆದ್ರೆ ವೈಯಕ್ತಿಕವಾಗಿ ತೇಜೋವಧೆ ಮಾಡುವಂತದ್ದಾಗ್ಲಿ, ಅದು ಅಬ್ಯೂಸಿವ್ ವರ್ಡ್ಸ್ ಯೂಸ್ ಮಾಡುವಂತದ್ದಾಗ್ಲಿ, ಅಥವಾ ಸಮಾಜಕ್ಕೆ ವಿರುದ್ಧ ಏನು ಕೆಟ್ಟ ಸಂದೇಶವನ್ನು ಕೊಡುವಂತ ನಿಟ್ಟಿನಲ್ಲಿ ಅವರು ಚರ್ಚೆ ಮಾಡಿಕೊಳ್ಳುವಂತದ್ದಾಗ್ಲಿ, ಅವ್ರ ನಡವಳಿಕೆಗಳನ್ನ ಸೆಂಟ್ರಲ್ ಸಿವಿಲ್ ಸರ್ವಿಸ್ ರೂಲ್ಸ್ ಸೆಕ್ಷನ್ 3 ಪ್ರಕಾರವಾಗಿ ಅದು ಅಫೆನ್ಸ್, ಅದು ಒಂದು ಓಕೆ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಹಿರಿಯ ವಕೀಲರಾಗಿರುವಂತಹ ಶಂಕರಪ್ಪ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಸರ್ ನನ್ನ ಮಾತು ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಸರ್ ಕಂಟಿನ್ಯೂ ಮಾಡಿ. ನೋಡಿ, ಯಾವುದೇ ಕಾರಣಕ್ಕೂ ಸಹ ಉನ್ನತ ಅಧಿಕಾರದಲ್ಲಿ ಇರ್ತಕ್ಕಂಥವ್ರಾಗ್ಲಿ ಅಥವಾ ಅಧಿಕಾರದಲ್ಲಿ ಯಾವುದೇ ಗೌರ್ಮೆಂಟ್ ಎಂಪ್ಲಾಯಿ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯಿಸ್ ಆಗಿರ್ಬೋದು, ಅಥವಾ ಕೇಂದ್ರ ಸರ್ಕಾರದ ನೌಕರರಲ್ಲಿರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು, ತಮ್ಮ ಪರಿಮಿತಿಯನ್ನು ಬಿಟ್ಟು ಹೆಣ್ಣು ಸೆಂಟ್ರಲ್ ಸರ್ವಿಸ್ ರೂಲ್ಸ್ ಅಂತಕ್ಕಂಥ ಏನಿದೆ ಆ ರೂಲ್ಸ್ ಅನ್ನ ಬಿಟ್ಟು ಯಾವುದೇ ಕಾರಣಕ್ಕೂ ಸಹ ಅವರು ವ್ಯಾಪ್ತಿ ಮೀರಿ ಮಾತಾಡುವಂತದ್ದಾಗ್ಲಿ, ವ್ಯಾಪ್ತಿ ಮೀರಿ ನಡೆಸಿಕೊಳ್ಳುವಂತದ್ದಾಗ್ಲಿ, ವ್ಯಾಪ್ತಿ ಮೀರಿ ಅಧಿಕಾರ ಚಲಾಯಿಸುವಂತದ್ದಾಗ್ಲಿ, ಅದು ಖಂಡಿತವಾಗ್ಲೂ ಸಹ ಮಿಸ್ಕಂಡಕ್ಟ್ ಆಗ್ತದೆ. ಸೊ ನನ್ನ ಪ್ರಕಾರವಾಗಿ ಇಲ್ಲಿ ವೈಯಕ್ತಿಕ ವಿಚಾರಗಳನ್ನ ಸಾಮಾನ್ಯವಾಗಿ ಸಾರ್ವಜನಿಕವಾಗಿ ಚರ್ಚೆ ಮಾಡ್ತಕ್ಕಂಥದ್ದು ಅಷ್ಟು ಒಳ್ಳೆ ಬೆಳವಣಿಗೆ ಅಲ್ಲ ಅಂತಕ್ಕಂಥದ್ದು. ಯಾಕಂದ್ರೆ ಇವರಿಬ್ಬರು ಅಧಿಕಾರಿಗಳು ಒಳ್ಳೆ ಅಧಿಕಾರಿಗಳಿದ್ದಾರೆ. ಅನೇಕ ಜನ ಇರುವಗಳನ್ನ ಅನುಕರಣೆ ಮಾಡ್ತಕ್ಕಂಥವ್ರು, ಅನುಸರಿಸ್ತಕ್ಕಂಥವ್ರು, ಮತ್ತು ಅವರ ಸಿದ್ಧಾಂತಗಳನ್ನ, ಅವ್ರ ತತ್ವಗಳನ್ನ, ಅವ್ರ ಕೆಲಸ ಕರ್ತವ್ಯಗಳನ್ನ ನೋಡಿ ಹೋಗ್ಲತಕ್ಕಂಥವ್ರು, ಅವರನ್ನ ಅನುಕರಣೆ ಮಾಡ್ತಕ್ಕಂಥವ್ರು ಅನೇಕ ಜನ ಇವತ್ತಿನ ದಿವಸ ನಮ್ಮ ರಾಜ್ಯದಲ್ಲಿ ಇದ್ದಾರೆ. ಸೊ ಅಂತ ಒಂದು ಸಂದರ್ಭದಲ್ಲಿ ವೈಯಕ್ತಿಕವಾಗಿರ್ತಕ್ಕಂಥ ವಿಚಾರಗಳನ್ನ ಸಾರ್ವಜನಿಕವಾಗಿ ಅಥವಾ ಚರ್ಚೆ ಮಾಡುವಂತದ್ದಾಗ್ಲಿ, ಅಥವಾ ವೈಯಕ್ತಿಕ ಕೆಲವು ಮಿಸ್ಬಿಹೇವ್ ಮಾಡುವಂತದ್ದಾಗ್ಲಿ, ಇವೆಲ್ಲರೂ ಸಹ ಎಲ್ಲೋ ಒಂದ್ ಕಡೆ ಅವರು ನಡವಳಿಕೆಗಳಿಗೆ ವಿರುದ್ಧವಾಗಿರ್ತಕ್ಕಂಥದ್ದು ಅಂತ ನಾ ಹೇಳಲಿಕ್ಕೆ ಬಯಸ್ತೀನಿ. ಖಂಡಿತವಾಗ್ಲೂ ಸರ್. ನಾನು ಹೇಳಬಯಸ್ತಕ್ಕಂಥದ್ದು,
ನೋಡಿ ಪಾಪ ಕುಸುಮ ಅವರು ಇವತ್ತು ಈಗ ತಾನೇ ಮಾತಾಡಿದ್ರು, ರವಿ ಅವರು ವೈಯಕ್ತಿಕವಾಗಿ ನನ್ಗೆ ಬಹಳ ಹತ್ತಿರದಲ್ಲಿ ಇರ್ತಕ್ಕಂಥದ್ದು, ನಾನು ಸುಮಾರು ಅನೇಕ ಸಂದರ್ಭದಲ್ಲಿ ನನ್ನನ್ನು ಮೀಟ್ ಮಾಡಿದ್ರು. ವಿಚಾರ ಕಾನೂನಾತ್ಮಕ ವಿಚಾರಗಳಲ್ಲೂ ಸಹ ನನಗೆ ನನ್ನ ಜೊತೆ ಚರ್ಚೆ ಮಾಡಿದ್ರು. ನಾನು ಎಲೆಕ್ಷನ್ ಪಿಟಿಷನ್ಗಳನ್ನ ನಾಮಿನೇಷನ್ ಫೈಲ್ ಮಾಡುವಂತ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನ ಅರ್ಜಿಗಳನ್ನ ಅವರೇನು ಸಹ ವಿಲೇವಾರಿ ಮಾಡಿದ್ರು. ಈ ಹಾಗಾಗಿ ನಮ್ಗೆ ಅವ್ರಿಗೂ ವೈಯಕ್ತಿಕವಾಗಿರ್ತಕ್ಕಂಥ ಸಂಬಂಧ ಚೆನ್ನಾಗೇ ಇತ್ತು ರವಿ ಅವ್ರ ಜೊತೆ. ನೋಡ, ಯಾವುದೋ ಕಾಲಘಟ್ಟದಲ್ಲಿ ಆಗಿರ್ತಕ್ಕಂಥ ವಿಚಾರಗಳನ್ನ ಮನಂತರ ಚರ್ಚೆ ಮಾಡುವಂಥದ್ದು, ಮತ್ತೆ ಅವ್ರಿಗೆ ಕುಸುಮ ಅವ್ರಿಗೆ ನೋವು ತರುವಂಥದ್ದು ಅಥವಾ ಇನ್ಯಾವುದೋ ಇವರು ಅಧಿಕಾರಿಗೆ ನೋವಾಗತಕ್ಕಂಥದ್ದು ಸಾರ್ವಜನಿಕ ಚರ್ಚೆ ಆಗ್ತಕ್ಕಂಥದ್ದು ಅದು ಏನು ಒಳ್ಳೆ ಬೆಳವಣಿಗೆ ಅಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಓಕೆ. ಒಂದು ಪಕ್ಕಕ್ಕಿಟ್ಟಾಗ ಅವರು ಅದೇ ವಿಚಾರ ತಗೊಂಡು ಒಂದಷ್ಟು ಅಧಿಕಾರಿಗಳು ಪರಸ್ಪರ ಚರ್ಚೆ ಮಾಡ್ಕೊಳ್ಳುವಂಥದ್ದು ಸಹ ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಹೌದು. ಸೊ ಅದು ಎಲ್ಲೋ ಒಂದ್ ಕಡೆ ಇವರಿಬ್ಬರ ವೈಯಕ್ತಿಕ ತೇಜೋದಯ ಆಗದೆ ಪರಸ್ಪರ ವೈಯಕ್ತಿಕ ತೇಜೋದಯ ಹಾಗೆ ಆಗ್ತದೆ. ಹೌದು. ಅದರ ಜೊತೆಗೆ ಕುಸುಮ ಅವ್ರ ಜೊತೆ ಇವರಿಬ್ಬರ ಜಗಳದಲ್ಲಿ ಕುಸುಮ ಅವರ ವೈಯಕ್ತಿಕ ತೇಜೋದನ್ನು ಸಹ ಸಹಜವಾಗಿ ಆಗ್ತಾ ಇರ್ತಕ್ಕಂಥದ್ದನ್ನು ಕಾಣ್ತೀವಿ. ಹೌದು. ಸೊ ಸಾಧ್ಯವಾದಷ್ಟು ಮಟ್ಟಿಗೆ ಈ ಸಾರ್ವಜನಿಕವಾಗಿ ಚರ್ಚೆ ಮಾಡ್ಕೊಳ್ತಕ್ಕಂಥ ವಿಚಾರಗಳನ್ನು ಕಡಿಮೆ ಮಾಡುವಂಥದ್ದು ಉತ್ತಮ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಖಂಡಿತವಾಗ್ಲಿ ಸರ್. ಎಲ್ಲೋ ಒಂದ್ ಕಡೆ ಈಗ ಇವ್ರು ಆಡ್ತಾರೆ ನೋಡಿದ್ರೆ ಆ ಒಂದು IAS IPS ಅನ್ನುವಂಥ ಒಂದು ಹುದ್ದೆಗಿರುವಂತಹ ಘನತೆಗೆ ಒಂದು ರೀತಿ ಧಕ್ಕೆ ತಂದಂಗೆ ಅಲ್ವಾ ಸರ್ ಈಗ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ಸ್? ನೋಡಿ, ಅದಕ್ಕೆ ನಾನು ಹೇಳುವಂಥದ್ದು ಅವ್ರ ವೈಯಕ್ತಿಕ ವಿಚಾರಗಳನ್ನ ಇದು ಸಾರ್ವಜನಿಕವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡಿ ನೋಡಿ. ಈಗ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಬಹಳ ಒಳ್ಳೆದಕ್ಕೂ ಯೂಸ್ ಮಾಡಬಹುದು, ಕೆಟ್ಟದಕ್ಕೂ ಯೂಸ್ ಮಾಡಬಹುದು, ಕೆಟ್ಟದಕ್ಕೆ ಜಾಸ್ತಿ ಯೂಸ್ ಆಗ್ತಾ ಇದೆ. ತಮ್ಮಲ್ಲಿರ್ತಕ್ಕಂಥ ಏನ್ ಕೋಪ ದೋಪ ಮತ್ತೊಂದು ಮಗದೊಂದು ಏನಿರ್ತವೆ ಅದೆಲ್ಲ ಸೋಷಿಯಲ್ ಮೀಡಿಯಾ ಮುಖಾಂತರ ಇಂಡೈರೆಕ್ಟ್ ಆಗಿ ತೀರಿಸಿಕೊಳ್ಳುವಂತ ಪ್ರಯತ್ನಗಳು ನಡೀತಾ ಇದಾವೆ ಅನೇಕ ಸಂದರ್ಭದಲ್ಲಿ. ಆ ನಿಟ್ಟಿನಲ್ಲಿ ಬೇರೆಯವ್ರ ತಜವದನ್ನು ಸಹ ಆಗ್ತಕ್ಕಂಥದ್ದು, ಬೇರೆಯವ್ರ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಆಗ್ತದೆ, ಬೇರೆಯವ್ರು ಭಾಗಿಯಾಗ್ಲಿಕ್ಕೆ ಆಗ್ತಾ ಅವಕಾಶ ಆಗ್ತದೆ, ಇವ್ರ ವೈಯಕ್ತಿಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಆಗ್ತದೆ, ಇವರಾಗಿ ಇವರೇ ಅವಕಾಶ ಮಾಡ್ಕೊಂಡಂಗೆ ಆಗ್ತದೆ. ಅದಕ್ಕಾಗಿ ನನಗೆ ಬಹಳಷ್ಟು ಗೌರವ ಇದೆ ಇಬ್ಬರ ಅಧಿಕಾರಿಗಳ ವಿರುದ್ಧನೂ ಸಹ, ಇವರು ಇಬ್ಬರ ಅಧಿಕಾರಿಗಳ ಬಗ್ಗೆನೂ ಸಹ. ಸಾಧ್ಯವಾದಷ್ಟು ಮಟ್ಟಿಗೆ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರಗಳನ್ನು ಚರ್ಚೆ ಮಾಡದೇ ಇರತಕ್ಕಂಥದ್ದೇ ಸೂಕ್ತ ಅಂತ ನನ್ನ ಅಭಿಪ್ರಾಯ. ಓಕೆ. ಅಕಸ್ಮಾತ್ ಇದರಿಂದ ತೊಂದರೆ ಅನುಭವಿಸ್ತಿರ್ತಕ್ಕಂಥವ್ರು ಅಥವಾ ಇದರಿಂದ ನೋವನ್ನು ಅನುಭವಿಸ್ತಕ್ಕಂಥವ್ರು ಅಥವಾ ಇವರ ಚರ್ಚೆಗಳಿಂದ ತೇಜೋದಯ ಆಗಿರ್ತಕ್ಕಂಥವ್ರು ಯಾರಾದರೂ ಕೋರ್ಟ್ ಮುಂದೆ ಹೋದಾಗ ಅದು ಮಸ್ತದ್ದು ಮತ್ತಷ್ಟು ಸಮಸ್ಯೆ ಬಿಗಡಾಯಿಸುವಂತ ಸಮಸ್ಯೆ ಜಾಸ್ತಿ ಆಗ್ಬೋದು. ಓಕೆ ಸರ್. ಈಗ ಸುಮೋಟೊ ಹಕ್ ತಗೊಂಡು ಒಂದ್ ವೇಳೆ ತನಿಖೆಗೆ ಇಳಿತೀವಿ ಅಂತಂದ್ರೆ ಆ ಒಂದು ಅಧಿಕಾರ ಈಗ ಯಾರಿಗಿರುತ್ತೆ? ಈಗ ಇವರಿಬ್ರು ಸಹ ಕೇಂದ್ರ ಸರ್ಕಾರದಿಂದ ನಿಯಮಿತರಾಗಿರ್ತಕ್ಕಂಥವರಾಗಿರೋದ್ರಿಂದ ರಾಜ್ಯ ಸರ್ಕಾರಕ್ಕೆ ಇವ್ರ ವಿರುದ್ಧ ಆಕ್ಷನ್ ತಗೊಳ್ಳಿಕ್ಕೆ ಅಧಿಕಾರ ಇರೋದಿಲ್ಲ. ಓಕೆ. ಅದು ಕೇಂದ್ರ ಸರ್ಕಾರಕ್ಕೆ ಅಥವಾ ರಾಜ್ಯ ಸರ್ಕಾರ ಒಂದು ರೆಕಮೆಂಡೇಶನ್ ಮಾಡಬಹುದು. ಇವರ ಒಂದು ಚರ್ಚೆಗಳಿಂದ ರಾಜ್ಯದ ಆಡಳಿತ ವ್ಯವಸ್ಥೆಗೆ ತೊಂದರೆ ಆಗ್ತಾ ಇದೆ ಅನ್ನೋದಾದ್ರೆ ಅಥವಾ ಆಡಳಿತದಲ್ಲಿ ಎಫೆಕ್ಟ್ ಬೇರೆಯವ್ರಿಗೆ ಆಗ್ತಾ ಇದೆ ಅನ್ನೋದಾದ್ರೆ ಹಾಗಾಗಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಇವರ ಕಾರ್ಯ ಚಟುವಟಿಕೆಗಳ ಬಗ್ಗೆ ಅಥವಾ ಇವರ ವರ್ತನೆಗಳ ಬಗ್ಗೆ ಮತ್ತು ಇವರ ಬಿಹೇವಿಯರ್ಗಳ ಬಗ್ಗೆ ಬರೆದು ಸೂಕ್ತವಾಗಿರ್ತಕ್ಕಂಥ ಕ್ರಮವನ್ನು ಕೈಗೊಳ್ಳಬಹುದು ಅಂತ ಹೇಳ್ಬಿಟ್ಟು ಬರೀಬಹುದು. ಓಕೆ. ರಾಜ್ಯ ಸರ್ಕಾರಕ್ಕೆ ತಗೊಳ್ಳಿಕ್ಕೆ ಅವಕಾಶ ಇರೋದಿಲ್ಲ. ಓಕೆ. ಮುಖ್ಯಮಂತ್ರಿಗಳು ಮತ್ತು ಚೀಫ್ ಸೆಕ್ರೆಟರಿ ಅವರು ಅವರ ಒಂದು ಕಮಿಟಿ ಇರ್ತದೆ ಕೇಂದ್ರ ಸರ್ವಿಸ್ ರೂಲ್ಸ್ ಪ್ರಕಾರವಾಗಿ, ಅಲ್ಲಿ ತೀರ್ಮಾನ ತಗೊಂಡು ರೆಕಮೆಂಡೇಶನ್ ಮಾಡುವಂತ ಅವಕಾಶವೂ ಇರ್ತದೆ. ಓಕೆ. ಆದ್ರೆ ನಮ್ಮ ಪ್ರಕಾರವಾಗಿ ಅಂತ ಆಕ್ಷನ್ ತಗೊಳ್ಳುವಂತ ಇವರು ದುರ್ನಡತೆ ಏನು ಏನಿಲ್ಲ ಅಂತಕ್ಕಂಥ ನನ್ನ ಅಭಿಪ್ರಾಯ. ಬಟ್ ನನ್ನ ವೈಯಕ್ತಿಕ ಸಲಹೆ ಏನಂದ್ರೆ ಸಾರ್ವಜನಿಕವಾಗಿ ಈ ವಿಚಾರಗಳನ್ನು ಚರ್ಚೆ ಮಾಡೋದು ಬೇಡ ಅಂತಕ್ಕಂಥದ್ದು. ಖಂಡಿತ. ಯಾಕಂದ್ರೆ ಅವರು ರಾಜ್ಯ ಮಟ್ಟದಲ್ಲಿ ಅಧಿಕಾರಿಗಳಾಗಿರೋದ್ರಿಂದ ಅನೇಕ ಸಮಸ್ಯೆಗಳನ್ನ ಅವರೇ ತೀರ್ಮಾನ ಮಾಡ್ಬೇಕಾಗಿರೋದ್ರಿಂದ ಇವರೇ ಸಮಸ್ಯೆಗೆ ಒಳಗಾಗುವಂತ ಸಂದರ್ಭದ್ದು ಅಷ್ಟು ಒಳ್ಳೆಯ ಬೆಳವಣಿಗೆಗಳಲ್ಲ ಅಂತಕ್ಕಂಥದ್ದು. ಯಾಕಂದ್ರೆ ಇವರೇ ಬೇರೆಯವರ ಸಮಸ್ಯೆಗಳನ್ನು ತೀರ್ಮಾನ ಮಾಡ್ಬೇಕಾಗುತ್ತೆ, ಇವರೇ ಸಮಸ್ಯೆಗೆ ಒಳಪಟ್ಟು ಇವರೇ ಒಬ್ಬದ್ದು ಸಮಸ್ಯೆ ಆಗುತ್ತೆ. ಹಾಗಾಗಿ ಮೂರನೇ ವ್ಯಕ್ತಿ ಇದರಲ್ಲಿ ಭಾಗಿಯಾಗ್ಲಿಕ್ಕೆ ಸಾಧ್ಯತೆಗಳಿರೋದ್ರಿಂದ ಇವರ ಚರ್ಚೆಗೂ ಬೇರೆ ವಿಕೋಪಕ್ಕೋಗಿ ಬೇರೆ ಬೇರೆ ರೀತಿಯ ಅರ್ಥಗಳನ್ನು ಕಲ್ಪಿಸಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಚರ್ಚೆ ಮಾಡೋದ್ರಿಂದ ಸಾಕಷ್ಟು ಕೆಟ್ಟ ಸಂದೇಶ ಸಾರ್ವಜನಿಕರಿಗೆ ಹೋಗ್ತದೆ, ಸಮಾಜದ ಮೇಲೆ ಕೆಟ್ಟ ಪರಿಣಾಮ ಬೀರ್ತದೆ, ಆಮೇಲೆ ಇವರ ವೈಯಕ್ತಿಕ ಜೀವನಗಳ ಮೇಲೂ ಸಹ ಕೆಟ್ಟ ಪರಿಣಾಮ ಬೀರ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಅದಕ್ಕಾಗಿ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡುವಂಥದ್ದು ನಿಲ್ಲಿಸಬೇಕು ಅಂತಕ್ಕಂಥದ್ದು ಒಂದು. ಎರಡನೇದು ಏನಾದ್ರು ಭಿನ್ನಾಭಿಪ್ರಾಯಗಳು ಏನು ಕರ್ತವ್ಯದ ದೃಷ್ಟಿಯಿಂದ ಅದು ಕೆಲಸದ ವಿಷಯದಲ್ಲಿ ಏನಾದ್ರು ಭಿನ್ನಾಭಿಪ್ರಾಯಗಳು ಅಥವಾ ಇವರು ಸರಿಯಾಗಿ ಇವರು ಕೆಲಸ ಕಾರ್ಯಗಳನ್ನು ಮಾಡದೇ ಇರ್ತಕ್ಕಂಥದ್ದಾಗ್ಲಿ ಅಥವಾ ಇವ್ರು ಇನ್ನೇನಾದ್ರು ಆಡಳಿತಾತ್ಮಕವಾಗಿರ್ತಕ್ಕಂಥ ವಿಚಾರಗಳಿದ್ದಂಥ ಸಂದರ್ಭದಲ್ಲಿ ನೇರವಾಗಿ ಸಂಬಂಧಪಟ್ಟಿರ್ತಕ್ಕಂಥ ಮೇಲಾಧಿಕಾರಿಗಳಿಗೆ ಇವರು ಬರೀಬಹುದು.
ಈಗ ರೂಪ ಅವರು ಅನೇಕ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳಿಗೆ ಅವರು ಮೇಲಿನ ಅಧಿಕಾರಿಗಳಿಗೆ ಕಾಗದ ಪತ್ರಗಳನ್ನು ಬರೆದಿರ್ತಕ್ಕಂಥ ನಾವು ಕಾಣ್ತೀವಿ. ಇವರು ಅದೇ ಸಿದ್ದೂರಿ ಅವರು ಸಹ ಅನೇಕ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನವನ್ನು ಸೆಳೆದಿರ್ತಕ್ಕಂಥದ್ದನ್ನು ಸಹ ನಾವು ಕಾಣ್ತೀವಿ. ಓಕೆ ಇವರಿಬ್ಬರೂ ಸಹ ಜನಸಾಮಾನ್ಯರಿಗೆ ಅನೇಕ ಸಂದರ್ಭದಲ್ಲಿ ಒಳ್ಳೆ ನ್ಯಾಯವನ್ನು ಕೊಡಿಸತಕ್ಕಂಥ ಪ್ರಯತ್ನಗಳನ್ನು ಮಾಡಿರುವುದನ್ನು ಸಹ ನಾವು ಕಾಣ್ತೀವಿ. ಹೌದು. ಇಂತಹ ಒಳ್ಳೆ ಅಧಿಕಾರಿಗಳು ತಮ್ಮ ವೈಯಕ್ತಿಕ ವಿಚಾರಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡಿ ಸಾರ್ವಜನಿಕವಾಗಿ ಇವರಿಗೆ ಇವರು ಒಂದು ರೀತಿಯಲ್ಲಿ ಕೆಟ್ಟ ಸಂದೇಶವನ್ನು ತಲುಪಿಸುವಂತದ್ದು ಅಷ್ಟು ಸೂಕ್ತ ಅಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಓಕೆ ಸರ್, ಓಕೆ, ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಸರ್ಕಾರಗಳಿಗೂ ಮಾತನಾಡಿದ್ದಕ್ಕೆ. ಮುಜುಗರ ಆಗ್ತದೆ, ಬೇರೆಯವ್ರಿಗೂ ತೊಂದರೆ ಆದಾಗ ಅವ್ರಿಗೂ ಮುಜುಗರ ಆಗ್ತದೆ, ಇವ್ರಿಗೂ ಮುಜುಗರ ಹೌದು, ಆಗ್ತದೆ, ಇವ್ರ ಕುಟುಂಬ ಖಂಡಿತ, ಸದಸ್ಯರಿಗೂ ಮುಜುಗರ ಆಗ್ತದೆ. ಆಮೇಲೆ ಚರ್ಚೆ ಮಾಡೋರಿಗೆ ಅವ್ರಿಗೆ ಇಷ್ಟ ಬಂದಂಗೆ ಚರ್ಚೆ ಮಾಡ್ಕೊಂಡು ಹೋಗ್ತಾರೆ, ಜೊತೆಗೆ ತಾವು ಮೀಡಿಯಾದವರು ಸಹ ಸಾಧ್ಯವಾದಷ್ಟು ಮಟ್ಟಿಗೆ ಈ ವಿಚಾರಗಳನ್ನ ಅವಾಯ್ಡ್ ಮಾಡುವಂತದ್ದು ಸೂಕ್ತ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಯೆಸ್ ಸರ್, ಯೆಸ್, ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ನಮಸ್ಕಾರ.